ಯುಗಾದಿ ಹಬ್ಬಕ್ಕೆ ತಟ್ಟುತ್ತಾ ಸಾರಿಗೆ ಮುಷ್ಕರದ ಬಿಸಿ ಅನ್ನುವಂತ ಪ್ರಶ್ನೆ ಇದೆ. ಮಾರ್ಚ್ 21 ರಿಂದ ಸಾರಿಗೆ ನೌಕರರು ಮುಷ್ಕರಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ವೇತನ ಪರಿಷ್ಕರಣೆ ಸೇರಿದಂತೆ ಹಲವು ಬೇಡಿಕೆಗಳಿಗೆ ಆಗ್ರಹಿಸಿ ಅವರು ಒಂದು ಗಡುವನ್ನ ಕೊಟ್ಟಿದ್ರು ಸರ್ಕಾರಕ್ಕೆ. ಆ ಗಡುವು ಮುಗಿತಾ ಇದೆ ಇವತ್ತಿಗೆ. ಯುಗಾದಿ ಮುನ್ನ ದಿನವೇ ಸ್ತಬ್ಧ ಆಗ್ತಾವಾ ಬಸ್ಗಳು ಅನ್ನುವಂತ ಪ್ರಶ್ನೆಗೆ ಸರ್ಕಾರ ಉತ್ತರ ಕೊಡಬೇಕಾಗಿದೆ. ಏಕೆಂದರೆ ಅವರ ಸಮಸ್ಯೆಯನ್ನ ಬಗೆಹರಿಸದೆ ಹೋದ್ರೆ ಸ್ತಬ್ಧ ಆಗುತ್ತೆ. ಬಸ್ ಪ್ರಯಾಣಿಕರಿಗೆ ಯುಗಾದಿ ಹಬ್ಬಕ್ಕೆ ಬಿಗ್ ಶಾಕ್ ತಗಲುತ್ತಾ ಕಾದು ನೋಡಬೇಕು. ಸ್ಥಗಿತ ಆಗಲಿವೆ 23,000 ಸಾರಿಗೆ ಬಸ್ಗಳು. ಅನಂತ ಸುಬ್ಬರಾವ್ ನೇತೃತ್ವದ ಸಂಘಟನೆಯಿಂದ ಮುಷ್ಕರವನ್ನ ಮಾಡಲಾಗ್ತಾ ಇದೆ. ಇನ್ನು ಮಾರ್ಚ್ 24 ರ ಮುಷ್ಕರಕ್ಕೆ ಸಾರಿಗೆ ನಿಗಮ ಸಮಾನ ಮನಸ್ಕರ ವೇದಿಕೆ ಕೂಡ ಕರೆಯನ್ನು ಕೊಟ್ಟಿದೆ. ಎರಡು ಬಣ ವಿಭಿನ್ನ ಬೇಡಿಕೆಗಳು ಹೋರಾಟಕ್ಕೆ ತುಡುಕಾಗುತ್ತಾ ಅನ್ನುವಂಥ ಪ್ರಶ್ನೆ. ಮಾರ್ಚ್ 21ಕ್ಕೆ KSRTC ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ಅಧ್ಯಕ್ಷ ಅನಂತ ಸುಬ್ಬರಾವ್ ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ. ಮಾರ್ಚ್ 24ಕ್ಕೆ ಸಾರಿಗೆ ನಿಗಮ ಸಮಾನ ಮನಸ್ಕರ ವೇದಿಕೆ ನೌಕರರ ಕೂಟದ ಅಧ್ಯಕ್ಷ ಆರ್ ಚಂದ್ರಶೇಖರ್ ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಆಲ್ಮೋಸ್ಟ್ ಈಗ ಬರ್ತಾ ಬರ್ತಾ ಎಲ್ಲರನ್ನು ಅಂದರೆ ಎಲ್ಲರ ಬೇಡಿಕೆಗಳನ್ನು ಈಡೇರಿಸ್ತಾ ಇದೆ. ನಿಮ್ಗೆ ಗೊತ್ತಿದೆ, ಸರ್ಕಾರಿ ನೌಕರರ ಒಂದು 17% ಅಷ್ಟು ಅವರ ಸ್ಯಾಲ್ರಿಯಲ್ಲಿ ಜಾಸ್ತಿ ಮಾಡಲಾಯಿತು, ಸೇರಿದಂತೆ ಇನ್ನೂ ಸಾಕಷ್ಟು ಬೇಡಿಕೆಗಳನ್ನು ಈಡೇರಿಸ್ತಾ ಇತ್ತು. ಇವರನ್ನು ಈಡೇರಿಸಿಲ್ಲ, ಇವರು ಈಡೇರಿಸಬೇಕು ಅಂತ ಪಟ್ಟಣ ಹಿಡಿದಿದ್ದಾರೆ. ಯುಗಾದಿಗೆ ಬಸ್ ಬಿಸಿ, ನಾಳೆಯಿಂದ ಕರೆಂಟ್ ಶಾಕ್ ಕೂಡ ಎದುರಾಗುವಂತೆ ಸಾಧ್ಯತೆ ಇದೆ. ನಾಳೆಯಿಂದ KPTCL ಅನಿರ್ದಿಷ್ಟಾವಧಿ ಬಂದ್ಗೆ ಕರೆಯನ್ನು ಕೊಡಲಾಗಿದೆ. ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ನಾಳೆಯಿಂದ ಮುಷ್ಕರಕ್ಕೆ ಇವರು ಕೂಡ ಕರೆಯನ್ನು ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ನೀಡಿದ್ದಂಥ ಡೆಡ್ಲೈನ್ ಇಂದಿಗೆ ಮುಕ್ತಾಯ ಆಗ್ತಾ ಇದೆ. ಇನ್ನೂ ಯಾವುದೇ ನಿರ್ಧಾರ ಕೈಗೊಳ್ಳದ ಸರ್ಕಾರ ನಾಳೆಯಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ KPTCL ಕರೆಯನ್ನು ಕೊಟ್ಟಿರುವಂಥದ್ದು. ಸರ್ಕಾರಿ ನೌಕರರು ತಮ್ಮ ಕೆಲಸವನ್ನು ನಿಲ್ಲಿಸ್ತಿದ್ದ ಹಾಗೆ ಸರ್ಕಾರ ಬಗ್ಬಿಡ್ತು, 17% ಅಷ್ಟು ಹೆಚ್ಚಿಗೆ ಮಾಡಿದ್ರು. ಆದರೆ ಸಾರಿಗೆ ನೌಕರರದ್ದು KPTCL ಎಸ್ಕಾಂ ಬೆಸ್ಕಾಂ ಇವ್ರದ್ದು ಸಾರಿಗೆ ಅಂದರೆ ಇಲ್ಲಿ ಸ್ಯಾಲ್ರಿಯನ್ನು ಜಾಸ್ತಿ ಮಾಡಬೇಕು ಬೇಡಿಕೆಯನ್ನು ಇಟ್ಟಿದ್ದಾರೆ. ಆದರೆ ಜಾಸ್ತಿ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೆ ಸರ್ಕಾರ. ಅದಕ್ಕೆ ಈಗ ಬಿಸಿ ಮುಟ್ಟಿಸ್ಲಿಕ್ಕೆ ಸರಿಯಾದಂಥ ಟೈಮು ಅಂತ ಒಂದು ಕಡೆ KPTCL ಅವರು ಮತ್ತು ಒಂದು ಕಡೆ ಸಾರಿಗೆ ನೌಕರರು ನಿರ್ಧಾರ ಮಾಡಿದ್ದಾರೆ. ಇದೆಲ್ಲದರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತದ್ರೆ. ಶರಣು ಹಂಪಿ, ಇವರ ಬೇಡಿಕೆ ತಪ್ಪಲ್ಲ, ಬಿಕಾಸ್ ಎಲೆಕ್ಷನ್ ಸಂದರ್ಭದಲ್ಲಿ ಸರ್ಕಾರಿ ನೌಕರರು ಬೇಡಿಕೆ ಇಟ್ಟಿದ್ರು, ಅದಕ್ಕೆ ಕೂಡಲೇ ಸ್ಪಂದಿಸ್ಬಿಡ್ತು ಸರ್ಕಾರ. ಆದರೆ ಸಾರಿಗೆ ಇಲಾಖೆ ನೌಕರರು ಪಾಪ ಬೆಳಗಾವಿ ಅಧಿವೇಶನದಿಂದಲೂ ಕೂಡ ಪ್ರತಿಭಟನೆ ಮಾಡ್ಕೊಂಡು ಬರ್ತಾ ಇದ್ದಾರೆ, ಆಗ್ರಹಿಸ್ತಾ ಇದ್ದಾರೆ, ಇದುವರೆಗೂ ಅವ್ರಿಗೆ ಸ್ಪಂದಿಸಿಲ್ಲ. ಅದರ ಜೊತೆಗೆ KPTCL ಅವರು ಕೂಡ ಈಗ ಕರೆಂಟ್ ಶಾಕ್ ಕೊಡಲಿಕ್ಕೆ ರೆಡಿ ಆಗಿರುವಂಥದ್ದು. ಸರ್ಕಾರ ಏನಾದರೂ ಸ್ಪಂದಿಸುವಂಥ ನಿರ್ಧಾರ ಮಾಡಿದೆಯಾ ಅಥವಾ ಏನಾದರೂ ಮಾಡ್ಕೊಳ್ಳಿ, ಸದ್ಯಕ್ಕೆ ನಮಗೇನು ಸಮಸ್ಯೆ ಇಲ್ಲ ಅಂತ ಸುಮ್ಮನಿದ್ದಾರ? ಪೃಥ್ವಿರಾಜ್, ಸರ್ಕಾರ ಭರವಸೆ ನೀಡುವಂಥ ಕೆಲಸವನ್ನು ಮಾಡ್ತಾ ಇದೆ, ಆದರೆ ಅದು ಆದೇಶದ ಹಿನ್ನೆಲೆಯಲ್ಲಿ ಅಂದರೆ ಆದೇಶ ಕೊಡುವಂಥ ಕಾರ್ಯಗಳನ್ನು ಮಾಡ್ತಾ ಇಲ್ಲ. ಈ ಕಾರಣಕ್ಕಾಗಿ ನಾಳೆಯಿಂದ KPTCL ಅಂದರೆ KPTCL ವ್ಯಾಪ್ತಿಯಲ್ಲಿ ಬರುವಂಥ ಎಸ್ಕಾಂ, ಬೆಸ್ಕಾಂ, ಜೆಸ್ಕಾಂ ಹೀಗೆ 5 ಕಂಪನಿಗಳಿಂದವೇ ಇದರ ವ್ಯಾಪ್ತಿಯಲ್ಲಿ 65,000 ಹೆಚ್ಚು ಜನ ಸಿಬ್ಬಂದಿಗಳಿದ್ದಾರೆ. ಇವರೆಲ್ಲರೂ ಕೂಡ ನಾಳೆ ಅಸಹಕಾರ ಚಳವಳಿ ರೀತಿ ಅಂದರೆ ಯಾರೂ ಕೂಡ ಕರ್ತವ್ಯಕ್ಕೆ ಹಾಜರಾಗೋದಿಲ್ಲ, ಎಲ್ಲರೂ ಕೂಡ ಗೈರಾಜರಾಗ್ತಾರೆ. ಹೇಗೆ ಸರ್ಕಾರಿ ಸಿಬ್ಬಂದಿಗಳು ನೌಕರರು ಹೇಗೆ ಪ್ರತಿಭಟನೆಯನ್ನ ಮಾಡಿದ್ರು, ಕರ್ತವ್ಯಕ್ಕೆ ಗೈರು ಹಾಜರಾಗಿ ತಮ್ಮ ಹೋರಾಟವನ್ನ ಮುಂದುವರೆಸಿದ್ರು, ಅದೇ ರೀತಿಯಾದಂತಹ ಹೋರಾಟವನ್ನ ಈಗ KPTCL ಸಿಬ್ಬಂದಿಗಳೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಕಳೆದ 2 ತಿಂಗಳಿಂದನೂ ಕೂಡ ಇವರು ಮನವಿ ಪತ್ರಗಳನ್ನ ಸರ್ಕಾರಕ್ಕೆ ಮೇಲಿಂದ ಮೇಲೆ ಮನವಿಯನ್ನ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. 40% ಹೆಚ್ಚಳ ಮಾಡಬೇಕು ಅಂತೇಳಿ ಮೊದಲು ಬೇಡಿಕೆಯನ್ನು ಇಟ್ಟಿದ್ರು. ಈಗ ಇವರು ಒಂದಷ್ಟು ಕಡಿಮೆ ಮಾಡಿಕೊಂಡು 25% ಹೆಚ್ಚಳ ಮಾಡಬೇಕು, ಇಲ್ಲದೆ ಹೋದ್ರೆ ಆ ಆದೇಶ ಏನಾದರೂ ಹೊರಡಿಸದೆ ಹೋದ್ರೆ ನಾಳೆಯಿಂದ ನಾವು ಕರ್ತವ್ಯಕ್ಕೆ ಹಾಜರಾಗೋದಿಲ್ಲ, ಯಾರೂ ಕೂಡ ಡ್ಯೂಟಿಯನ್ನ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ರೆ ಇದರಿಂದ ಜನಸಾಮಾನ್ಯರಿಗೆ ಯಾವ ರೀತಿ ತೊಂದರೆ ಆಗುತ್ತೆ ಅಂತೇಳಿ ಈಗಾಗಲೇ ರಾಜಧಾನಿ ಬೆಂಗಳೂರಿನಲ್ಲಿ ರಾತ್ರಿ ಹೊತ್ತು ಸೇರಿದಂತೆ ಕೆಲ ಹೊತ್ತಿನಲ್ಲಿ ಪವರ್ ಲೋಡ್ ಶೆಡ್ಡಿಂಗ್ ಕೂಡ ಆಗ್ತಾ ಇದೆ, ಪವರ್ ಕಟ್ ಆಗ್ತಾ ಇದೆ. ಸೊ ಈಗ ಇವರು ಯಾರು ಕೂಡ ಕರ್ತವ್ಯಕ್ಕೆ ಹಾಜರಾಗದಿದ್ರೆ ಡಿ ಗ್ರೂಪ್ ನೌಕರರಿಂದ ಹಿರಿಯ ಅಧಿಕಾರಿಗಳವರೆಗೂ ಕೂಡ ಯಾರು ಕೂಡ ಕರ್ತವ್ಯಕ್ಕೆ ಹಾಜರಾಗದೇ ಇದ್ರೆ ಒಂದಷ್ಟು ಏನು ಜಾಸ್ತಿನೇ ವ್ಯತ್ಯಯಗಳು ಆಗಲಿದೆ, ಇದರಿಂದ ತೊಂದರೆ ಆಗೋದು ಜನಸಾಮಾನ್ಯರಿಗೆ. ಈ ಬಗ್ಗೆ
ಇವತ್ತು ಕೂಡ ಕಾರ್ಮಿಕ ಸಚಿವರ ಜೊತೆಗೆ ಮುಖಂಡರು ಕೆಪಿಟಿಸಿಎಲ್ ನ ಮುಖಂಡರು ಸಭೆಯನ್ನ ನಡೆಸ್ತಾ ಇದ್ದಾರೆ. ಸಭೆಯಲ್ಲೂ ಕೂಡ ಕಾರ್ಮಿಕ ಸಚಿವರು ಹೇಳ್ತಾ ಇರೋದು ಭರವಸೆಯನ್ನ ನೀಡ್ತಾ ಇದ್ದಾರೆ, ನಾವು ಆದಷ್ಟು ಬೇಗ ನಿಮಗೆ ವೇತನವನ್ನ ಹೆಚ್ಚಳ ಮಾಡ್ತೇವೆ, ಮುಷ್ಕರವನ್ನ ವಾಪಸ್ ಪಡೆಯಿರಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಆದೇಶ ಹೊರಡಿಸಿದ್ರೆ ಮಾತ್ರ ನಾವು ಮುಷ್ಕರವನ್ನ ಹಿಂಪಡೆತೇವೆ, ಇಲ್ಲದೆ ಇದ್ರೆ ಕರ್ತವ್ಯಕ್ಕೆ ಹಾಜರಾಗದೆ ನಮ್ಮ ಹೋರಾಟವನ್ನ ಮುಂದುವರಿಸ್ತೇವೆ ಅಂತ ಹೇಳಿ ಕೆಪಿಟಿಸಿಎಲ್ ನೌಕರರು ತಮ್ಮ ನಿರ್ದಿಷ್ಟವಾದಂತ ಮಾಹಿತಿಯನ್ನ ನೀಡ್ತಾ ಇದ್ದಾರೆ, ಸೂಚನೆಗಳನ್ನು ನೀಡ್ತಾ ಇದ್ದಾರೆ. ಇನ್ನು ಇದೇ ರೀತಿಯಾಗಿ ಕಳೆದ 2 ವರ್ಷಗಳಿಂದನೂ ಕೂಡ ಸಾರಿಗೆ ನೌಕರರು ಏನಿದ್ದಾರೆ ಪಾಪ ಸಾಕಷ್ಟು ರೀತಿಯಾಗಿ ಪ್ರತಿಭಟನೆಯನ್ನು ಮಾಡ್ಕೊಳ್ತಾ ಇದ್ದಾರೆ, ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಅಹೋರಾತ್ರಿ ಧರಣಿಯನ್ನು ಕೂಡ ಮಾಡಿದ್ರು, ಕ್ಯಾರೇ ಅನ್ನಲಿಲ್ಲ ಸರ್ಕಾರ. ಈಗಲೂ ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ ಇದೆ. ಈ ಹಿನ್ನೆಲೆಯಲ್ಲಿ ಇದೇ 21ನೇ ತಾರೀಕಿನಿಂದ ಮುಷ್ಕರವನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಕುಟುಂಬ ಸಮೇತರಾಗಿ ಸಾರಿಗೆಯಲ್ಲಿರುವಂತಹ 1,20,000 ಜನ ಏನಿದ್ದಾರೆ ಅವರು ಕುಟುಂಬ ಸಮೇತರಾಗಿ ಎಲ್ಲರೂ ಕೂಡ ನಾವು ಮುಷ್ಕರ ಮಾಡ್ತೇವೆ ಅಂತ ಹೇಳಿ ಚಂದ್ರಶೇಖರ ಬಣ ಏನಿದೆ ಅವರೆಲ್ಲರೂ ಕೂಡ ಈಗ ಮಾಹಿತಿಯನ್ನ ನೀಡ್ತಾ ಇರೋದು, ನಾವು ಮುಷ್ಕರದಲ್ಲಿ ಭಾಗಿಯಾಗ್ತೇವೆ ಅಂತ ಹೇಳಿ. ಆದ್ರೆ ಮತ್ತೊಂದು ಬಣನೂ ಕೂಡ ಇದೆ, ಅನಂತ ಸುಬ್ರಾವ್ ಬಣ. ಇದ್ರಲ್ಲೂ ಕೂಡ ಅವ್ರು ಕೇಳ್ತಾ ಇರೋದು ನಮಗೆ ಬೇಡಿಕೆಗಳನ್ನು ಈಡೇರಿಸ್ತಾರೆ, ಬೇಡಿಕೆಯನ್ನು ಈಡೇರಿಸಿದ್ರೆ ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಿರ್ಧಾರವನ್ನ ಕೈಗೊಳ್ತೇವೆ. ಇನ್ನೊಂದು ಕಣ್ಣಿಗೆ ಸುಣ್ಣ ಬಳಿತಾ ಇದೆ ಸರ್ಕಾರ, ಈಗಲಾದ್ರೂ ಪಾಪ ಇವರಿಗೆ ಸ್ಪಂದಿಸುವಂತ ಕೆಲಸವನ್ನ ಮಾಡ್ತಾರ ಅಂತ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.